ಇಲ್ಲಿ ಕಾಂಗ್ರೆಸ್ ನವರು ಸಹ ಮೊನ್ನೆ 200 ಯೂನಿಟ್ ಅವ್ರು ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು 5 ಕಾರ್ಯಕ್ರಮ ಏನು ಕೊಡ್ತಾ ಇದ್ದೇನೆ, ಇದು ಸರ್ಕಾರದ ಕ್ಯಾಪಿಟಲ್ ಅಸೆಟ್ ಆಗ್ತದೆ, ಸರ್ಕಾರದ ಆಸ್ತಿ ಮೌಲ್ಯ ವೃದ್ಧಿ ಆಗ್ತಕ್ಕಂಥದ್ದು ನನ್ನ ಕಾರ್ಯಕ್ರಮಗಳು. ನಾಡಿನ ಜನತೆ ಕಟ್ಟತಕ್ಕಂಥ ತೆರಿಗೆ ಹಣ ಸುಮ್ಮನೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಚೆಲ್ಲೋದಲ್ಲ. ಇವ್ರು ಹೇಳಿದ್ದಾರೆ ಈಗ 200 ಯೂನಿಟ್ನ ಫ್ರೀ ಕರೆಂಟ್ ಕೊಡ್ತೀವಿ ಅಂತೇಳಿ. ಒಂದು ಕಡೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ಫ್ರೀ ಬಿ ನಿಲ್ಲಿಸಬೇಕು ಅಂತಾರೆ, ಇನ್ನೊಂದು ಕಡೆ ಕೆಲವು ಪಕ್ಷಗಳು ಮತ ಪಡೆಯಬೇಕು ಅನ್ನೋದಕ್ಕೆ ಫ್ರೀ ಬಿ ಕಾರ್ಯಕ್ರಮಗಳ ಬಗ್ಗೆ ಅವ್ರ ಚಿಂತನೆ ಏನಿದೆ. ಇಲ್ಲಿ 200 ಯೂನಿಟ್ ಕರೆಂಟ್ಗೆ ಬಹುಶಃ 5,600 ಕೋಟಿನೇ ಎಕ್ಸ್ಪೆಂಡಿಚರ್ ಬರ್ಬೋದು ಅಂತ ಅದರೊಳಗೆ ನೋಡಿದೆ. ಆ ದುಡ್ಡು ಮತ್ತೆ ಸರ್ಕಾರಕ್ಕೆ ಬರೋದಲ್ಲ, ಅದು ಸರ್ಕಾರದಿಂದ ಟ್ರೆಜರಿಯಿಂದ. ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡ್ಕೊಳ್ಳಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಕೊಟ್ಟೋಗುತ್ತೆ, ಸರ್ಕಾರಕ್ಕೆ ಆದಾಯ ಇಲ್ಲ. ಇದು ನಮ್ಮ ಕಾರ್ಯಕ್ರಮಕ್ಕೂ ಎರಡು ರಾಷ್ಟ್ರೀಯ ಪಕ್ಷಗಳ ಕೆಲವು ಕಾರ್ಯಕ್ರಮ ನೋಡಿದೆ. ಇವತ್ತು ನಮ್ಮ BJP ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ, ಕುಶಲಕರ್ಮಿಗಳಿಗೆ ಬ್ಯಾಂಕ್ ಸಾಲವಂತೆ 10% ಸಬ್ಸಿಡಿ ಕೊಡ್ತಾರಂತೆ. ಅವ್ರು ಬ್ಯಾಂಕ್ ಸಾಲ ತಗೊಂಡು 10% ಸಬ್ಸಿಡಿ ಕೊಟ್ಟರು, ಕುಶಲಕರ್ಮಿ ಅವನು ಈಗಿನ ಮಾರ್ಕೆಟಲ್ಲಿ ಎಲ್ಲಿಂದ ಅವನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ? ನಾನೇ ನೋಡಿದ್ದೇನೆ ಏನೇನು ಪರಿಸ್ಥಿತಿಗಳಿವೆ. ಅದರಿಂದ ನಾನು ಇವತ್ತು ಮಹಿಳೆಯರು ಮತ್ತು ಯುವಕರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಇವನ್ ನಗರ ಪ್ರದೇಶದಲ್ಲಿ ಎಲ್ರಿಗೂ ಉದ್ಯೋಗ ಕೊಡ್ಲಿಕ್ಕಾಗಲ್ಲ ಅಂತ ಹೇಳಿದೆ. ಅದಕ್ಕೆ ಅವರಿಗೆ ಕೆಲವು ತರಬೇತಿ ಕೊಟ್ಟು ಅವರಿಂದನೇ ಕೆಲವು ಉದ್ಯಮವನ್ನು ಪ್ರಾರಂಭ ಮಾಡಿಸಿ ಅವರೊಂದು 10 ಜನ 20 ಜನಕ್ಕಲ್ಲಿ ಹಳ್ಳಿಗಳಲ್ಲೇ ಪಂಚಾಯಿತಿ ಮಟ್ಟದಲ್ಲೇ ಕೆಲಸ ಕೊಡ್ಬೋದು. ಆ ರೀತಿಯ ಕೆಲವು ಯೋಜನೆಗಳನ್ನು ಸಿದ್ಧ ಮಾಡಿದ್ದಾರೆ. ಇದೆಲ್ಲದಕ್ಕೂ ಅದಕ್ಕೆ ನಾನು ನಾಡಿನ ಜನತೆಗೆ ಒಂದು ಬಾರಿ ಪ್ರಾದೇಶಿಕ ಪಕ್ಷದ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಜನತಾದಳವನ್ನು 5 ವರ್ಷದ ಸಂಪೂರ್ಣ ಆಡಳಿತ ಸ್ಪಷ್ಟವಾದ ಬಹುಮತದಲ್ಲಿ ಈ ಬಾರಿ ಒಂದು ಅವಕಾಶವನ್ನು ಕೊಡಿಯಂತಕ್ಕಂಥದ್ದನ್ನು ಇಡೀ ರಾಜ್ಯದಲ್ಲಿ ನಾನು ಪ್ರತಿ ಹಳ್ಳಿಗಳ ಮೇಲೆ ಹೋಗ್ತಾ ಇದ್ದೇನೆ, ಜನತೆಯಲ್ಲಿ ಮನವಿ ಮಾಡಿದ್ದೇನೆ. ಯಾಕೆಂದರೆ ನಾನು ಈ ಕಾರ್ಯಕ್ರಮಗಳನ್ನೆಲ್ಲ ತರಬೇಕು ಅಂದರೆ ಹಣದ ಅವಶ್ಯಕತೆ ಇದೆ. ಇವತ್ತು ಕಾಂಗ್ರೆಸ್ BJP ಜೊತೆ ನಾನು ಫ್ರ್ಯಾಕ್ಚರ್ ವರ್ಡಿಕ್ನಲ್ಲಿ ಅತಂತ್ರ ಸ್ಥಿತಿನಲ್ಲಿ ಸರ್ಕಾರ ಮಾಡಿದ್ರೆ ಈ ಯಾವ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಅದಕ್ಕೆ ಜನತೆಗೆ ಹೇಳಿರತಕ್ಕಂಥ ಈ ಬಾರಿ ನನ್ನ ನಂಬಿ 5 ವರ್ಷ ಸರ್ಕಾರ ಕೊಡಿ. ನಾನೇನಾದರೂ ಇದರಲ್ಲಿ ಯಶಸ್ಸು ಕಾಣದೇ ಇದ್ದರೆ ಪ್ರತಿ ಕುಟುಂಬದ ಬದುಕಿಗೆ ನೆಮ್ಮದಿಯಿಂದ ಬದುಕಲಿಕ್ಕೆ ಅವಕಾಶ ಕಲ್ಪಿಸ್ತಾ ಇದ್ದರೆ ನನ್ನ ಪಕ್ಷವನ್ನೇ ವಿಸರ್ಜನೆ ಮಾಡ್ತೀನಿ ಅಂತಕ್ಕಂಥ ಒಂದು ಶಪಥ ಮಾಡಿದ್ದೇನೆ. ಇವತ್ತು ನಾನು ನಿಮ್ಮ ಗಮನಕ್ಕೆ ತರೋದು ನೋಡಿ, ಇವತ್ತು ಬೆಳಗ್ಗೆನೂ ಪತ್ರಿಕೆ ತೆಗೆದ್ರೆ 3 ಜನ ಹೆಣ್ಮಕ್ಕಳಂಥ ಮಕ್ಕಳನ್ನೇ ಸಾಯಿಸಿ ತಾಯಿ ಆತ್ಮಹತ್ಯೆ ಮಾಡ್ಕೋತಾನೆ. ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ.